ಶರಣರಿಗೆ ಶರಣ ಶರಣಾರ್ಥಿಗಳು. ತಮಗೆ ಇಂಟ್ರೆಸ್ಟ್ ಅನಿಸಿತ್ತು ಅಂತಂದ್ರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಜೈ ಬಿಸಿಯೂಟದ ಬಳಗ. ಮುಂದಿನ ದಿನಮಾನಗಳಲ್ಲಿ ಒಳ್ಳೆಯ ವಾತಾವರಣ ಸೃಷ್ಟಿಯಾಗಲಿ ಕರ್ನಾಟಕ ರಾಜ್ಯದಲ್ಲಿ. ಅನ್ಯಾಯ, ಆ ಅಕ್ರಂದನ, ಆ ಎಲ್ಲ ಮೋಸ, ಆ ಭ್ರಷ್ಟಾಚಾರ ಆದಷ್ಟು ನಮ್ಮಿಂದ ದೂರ ಆಗಲಿ ಅನ್ನುವಂಥದ್ದು ನಮ್ಮ ಭಾವ. ಯಾಕಂದ್ರೆ ನಾವು ಹಗಲು ರಾತ್ರಿ ನಾವಾಗಲಿ ನೀವಾಗಲಿ ಇಷ್ಟೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀರಿ, ಕೆಟ್ಟದ್ದಾಗಲಿ ಅಂತೇಳಿ ಯಾವತ್ತು ನಮ್ಮಿಂದ ಆ ಭಾವ ಬರಂಗಿಲ್ಲ. ಬಡ ವಿದ್ಯಾರ್ಥಿಗಳಿಗೆ, ಗ್ರಾಮೀಣ ವಿದ್ಯಾರ್ಥಿಗಳಿಗೆ, ಹಳ್ಳಿ ವಿದ್ಯಾರ್ಥಿಗಳಿಗೆ, ಏನು ಮನೆಯಲ್ಲಿ ಕುತ್ಕೊಂಡು ಏನುವಂತ ತಾಯಂದರಿಗೆ, ಹೆಣ್ಣು ಮಕ್ಕಳಿಗೆ, ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡುವಂತ ವ್ಯಕ್ತಿಗಳಿಗೆ ಒಳ್ಳೇದಾಗಲಿ ಅಂತ ಕಳಿಸ್ತೇವೆ. ಇವತ್ತು ತಂದೆ ತಾಯಿ ಗುರು ಈ ಮೂರು ವ್ಯಕ್ತಿಗಳ ಭಾವ ಹೆಂಗಿರ್ತದೆ, ನಿಸ್ವಾರ್ಥತೆ ಇರ್ತದೆ. ಆ ಉದ್ದೇಶಕ್ಕಾಗಿ ಇವತ್ತು ನೀವು ಆಗಲಿ ನಾವಾಗಲಿ ಪ್ರಯತ್ನ ಮಾಡೋ ಸರ್. ಹೌದು ಸರ್. ಸರ್, ಎಲ್ಲರಿಗೂ ನ್ಯಾಯ ಸಿಗ್ಬೇಕು ಸರ್. ಪಾಪ ಎಷ್ಟೋ ಜನ ನಿದ್ದೆ ಬಿಟ್ಟು ಊಟ ಬಿಟ್ಟು ಎಷ್ಟೋ ಜನ ಧಾರವಾಡದಲ್ಲೆಲ್ಲ ಸರ್ ಸಣ್ಣ ರೂಮಲ್ಲಿದ್ದೆಲ್ಲ ಓದ್ತಾ ಇದ್ದಾರೆ ಸರ್. ಪಾಪ ಹಣ ಅಲ್ಲ, ಹಣ ಇದ್ದವ್ರು ಮಾತ್ರ ಇದೆಲ್ಲ ಕೊಟ್ಟು ಹೀಗೆ ಮಾಡಿದ್ರೆ ಹೇಗೆ ಸರ್? ಏನು ಆಫೀಸರ್ ಒಳ್ಳೆಯದಾರೆ ಸರ್ ಅವರು. ಬಹಳಷ್ಟು ನೋವಾಗಿದೆ ಅದು ಮನಸ್ಸಿಗೆ. ಏನೋ ವಿದ್ಯಾರ್ಥಿಗಳು ಎಷ್ಟೋ ಅಕ್ರಂದನೆಯಿಂದ. ಹೌದು ಸರ್, ಹೌದು ಸರ್. ಈಗ ಅವರು ಎಷ್ಟೋ ವಿದ್ಯಾರ್ಥಿಗಳು ನಮ್ಮ ಅಂತ ಇದ್ದಾರೆ, ಸರ್ ಯಾಕೆ ಮಾತಾಡ್ತಾ ಇಲ್ಲ, ಸರ್ ಯಾಕೆ ಮಾತಾಡ್ತಾ ಇಲ್ಲ ಅಂತೇಳಿ. ಅವ್ರಿಗಿಂತ ಹೆಚ್ಚು ನಮ್ಮ ಮನಸ್ಸಿಗೆ ನೋವಾಗಿದೆ ಅವರು. ಯಾಕಂದ್ರೆ ನಮ್ಮ ಅವ್ರು ನಮ್ಗೆ ಹಳ್ಳಿ ನಮ್ಗೆ ಕರೀರಿ, ಯಾಕಂದ್ರೆ ನಮ್ ಸರ್ ಬಂದ್ರೆ ಏನಾದ್ರು ಒಂದು ಮ್ಯಾಚ್ ಇರ್ತದೆ ಉದ್ದೇಶಕ್ಕಾಗಿ ಇಷ್ಟೆಲ್ಲ ಕರಿತಾ ಇದ್ದಾರೆ. ಅದಕ್ಕಾಗಿನೇ ಸಪ್ರೇಟ್ ಆಗಿ ಇಲಾಖೆ ಇದೆ, ಅದು ಪ್ರಾಮಾಣಿಕವಾಗಿರುವಂತ ಪ್ರಯತ್ನ ಸದ್ದ ಮಾಡಲೇಬೇಕು. ನಮ್ಮ ನಿಮ್ಮ ಮಾಡ್ತಾರೆ ಸರ್. ಅವರು ಸಿ ಐ ಡಿ ಅಲ್ಲಿ ಇರುವಂತ ಎ ಡಿ ಜಿ ಪಿ ಅವರು ಒಳ್ಳೆ ಆಫೀಸರ್ ಸರ್. ಅವರು ಪಕ್ಕ ಅದ್ರ ತನಿಖೆ ಆಗ್ತದೆ ಸರ್, ಅದರಲ್ಲಿ ನ್ಯಾಯ ಸಿಕ್ಕಿದೆ ಸರ್. ಎಲ್ಲ ಸರ್ ನಮಗೆಲ್ಲ ಏನು ಅನ್ಯಾಯ ಯಾರು ಮಾಡ್ರಿ ಸರ್, ಹೊರಗುಳಿ ನ್ಯಾಯವಂತರು. ಇವತ್ತೇನೋ ಪ್ರಾಮಾಣಿಕವಾಗಿ ಆಯ್ಕೆ ಆಗಲ್ಲ ಅವ್ರ ಲಿಸ್ಟ್ ಉಳಿಲಿ, ಅವರು ಪ್ರಾಮಾಣಿಕವಾಗಿ ಆಯ್ಕೆ ಆಗಿರ್ತಾರಲ್ಲ. ಹೌದು ಸರ್, ಹೌದು ಸರ್. ಅವ್ರಿಗೆ ಪ್ರಾಮಾಣಿಕವಾಗಿ ಅನ್ಯಾಯ ಯಾರ್ಯಾರು ಮಾಡಿರಲ್ಲ ಅವರೆಲ್ಲ ಲಿಸ್ಟ್ ಹೊರಗುಳಿ ಅನ್ನುತ್ತದೆ ನಮ್ಮ ಭಾವ ಸರ್. ಸರ್, ಅದಕ್ಕೆ ಒಂದ್ ಕಡೆ ಒಂದ್ ಮಾತಾಡ್ತಾರೆ, ನ್ಯಾಯ ಬೇಕೆಂದವರಿಗೆ ಅನ್ಯಾಯ ವಸಗೋ ಬಂದರೆ ಕಿಬ್ಬಿದೆ ಕೀಳು ಮುಗಿದರೆ ಸಿಕ್ಕಿದ್ದ ನ್ಯಾಯ ಸರ್ ಆಗ್ಲೇಬೇಕು. ಯಾಕಂದ್ರೆ ಪ್ರಾಮಾಣಿಕವಾಗಿ ಹಗಲು ರಾತ್ರಿ ಇವತ್ತ ನೀವಾಗ್ಲಿ ಮಂಗಳೂರಲ್ಲಿ ಕುತ್ಕೊಂಡು ಇವತ್ತು ಕ್ಲಾಸ್ ಕೇಳಾಗತ್ತೆ, ನಮ್ಮ ಮ್ಯಾಗ ಒಂದು ನಂಬಿಕೆ ಎಲ್ಲ ಪ್ರೀತಿ ವಿಶ್ವಾಸ ಎಲ್ಲ ನಮ್ಗೆ ತರ್ಬೇಕಲ್ಲ ಸರ್. ಸರ್ ಒಳ್ಳೇದಾಗ್ಲಿ, ನಮಸ್ಕಾರ. ನಮಸ್ತೆ. ಇದು ಓದಿನ ತಾಕತ್ತದು, ಅನ್ಯ ಮಾರ್ಗ ಅಲ್ಲ. ಓದುವ ಓದಿ ಅಧ್ಯಯನ ಮಾಡಿ ಗೌರ್ಮೆಂಟ್ ಜಾಬ್ ತಗೊಂಡು ಸಮಾಜದಲ್ಲಿ ದಿಟ್ಟ ಅಧಿಕಾರಿಯಾಗಿ ಸೇವೆ ಮಾಡಬೇಕು ಹೊರತು ವಾಮ ಮಾರ್ಗದ ಮೂಲಕ, ಕಳ್ಳ ಮಾರ್ಗದ ಮೂಲಕ. ಎಲ್ಲೇ ಒಂದು ಸಂಧ್ಯಾಗ ಬಿಲ್ಲಿ ನಂಗೆ ಬಂದು ಆಗಲ್ಲ ಅದು ಇಲ್ಲ. ಇವೆಲ್ಲ ಏನದು ಅಸಹ್ಯದು, ಎಷ್ಟು ಅಸಹ್ಯ. ಅವು ಮಾತಾಡಕ ಅಸಹ್ಯ ಅನಿಸ್ತದೆ, ಅದಕ್ಕೆ ನಾನು ಹೊಟ್ಟೆ ಏನೋ ಮಾತಾಡಿದ್ವಿ. ಇದು ಮಾತಾಡದ ಅಸಹ್ಯ ಇದು. ವಾಮ ಮಾರ್ಗ ಹಿಡಿದು ಅನ್ಯ ಮಾರ್ಗ ಹಿಡಿದು ಆಯ್ಕೆಯಾಗಿ ನೀವೇನು ಸಾಧನೆ ಮಾಡ್ತೀರಪ್ಪ? ಪ್ರಾಮಾಣಿಕವಾಗಿ ಬರೆದಂತ ವಿದ್ಯಾರ್ಥಿಗಳಿಗೆ ಹಗಲ ರಾತ್ರಿ ಕೊಟ್ಟು ನಾವು ಸುಮ್ಮನೆ ಒದರಡ ಬರದಂತ ಸುಮ್ಮನೆ ನೀವು ಎರಡು ಮೂರು ದಿನ ಆಯ್ತು. ಇಷ್ಟೆಲ್ಲ ಇಷ್ಟು ಓದ್ಬೇಕು ನಾವು ಹಗಲ ರಾತ್ರಿ ಓದಿದಾಗ ಮಾತ್ರ ಆತ್ಮಸಾಕ್ಷಿ ರೂಪ ಓದ್ತದ ನಾಳೆ ನೀವು ನೌಕರಿ ಮಾಡಬೇಕಾದ ಆತ್ಮಸಾಕ್ಷಿ.